ಹಾಯ್ ಫ್ರೆಂಡ್ಸ್, ಡಿ ಟಿವಿ ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮನ್. ಇವತ್ತಿನ ವಿಡಿಯೋದಲ್ಲಿ ಬಬ್ ಸ್ಲೀವ್ಸ್ ಯಾವ ಥರ ಕಟಿಂಗು ಸ್ಟಿಚಿಂಗು ಮಾಡಬೇಕಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಬಬ್ ಸ್ಲೀವ್ಸ್ ಕಟಿಂಗ್ ಮಾಡಬೇಕಾದ್ರೆ ನಮಗೆ 40 ಸೆಂಟಿಮೀಟರ್ ಬಟ್ಟೆ ಬೇಕಾಗತ್ತೆ. ಅಂದರೆ ಸ್ವಲ್ಪ ಬಫ್ ಜಾಸ್ತಿ ಬರಬೇಕಾದ್ರೆ 40 ಸೆಂಟಿಮೀಟರ್ ಬೇಕಾಗತ್ತೆ. ಇಲ್ಲ ಒಂಚೂರು ಕಡಿಮೆ ಇದ್ದರೆ 30 ಸೆಂಟಿಮೀಟರ್ ಆದರೂ ಇದ್ರೆ ತುಂಬ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ರೆಡಿ ಬ್ಲೌಸ್ ಪೀಸಲ್ಲಿ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಕಷ್ಟ ಏನೂ ಇಲ್ಲ, ಇದಕ್ಕೆ ಒಂದು ಸ್ವಲ್ಪ ಜಾಯಿಂಟ್ ಗಿಂಟ್ ಮಾಡಿ ಇದನ್ನು ರೆಡಿ ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇದನ್ನು ಬಬ್ ಸ್ಲೀವ್ಸು ಯಾವ ಥರ ಕಟಿಂಗು ಸ್ಟಿಚಿಂಗ್ ಮಾಡಬೇಕಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಈ ಥರ ಬಫ್ ಸ್ಲೀವ್ಸು ಫಸ್ಟು ಲಂಗ ಬ್ಲೌಸ್ಗೆ ಮಾತ್ರ ಹೊಲಿಸ್ತಾ ಇದ್ರು. ಇವಾಗ ಎಲ್ಲ ಬ್ಲೌಸ್ಗೂ ಲೇಟೆಸ್ಟಾಗಿ ಇದನ್ನು ಒಂಥರ ಟ್ರೆಂಡ್ ಆಗೋಗಿದೆ. ಇದನ್ನು ಕಟಿಂಗ್ ಯಾವ ಥರ ಮಾಡಬೇಕು ಅಂದ್ಬಿಟ್ಟು ಕಟಿಂಗು ಸ್ಟಿಚಿಂಗು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ನಾರ್ಮಲ್ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡ್ತೀವೋ ಆ ಥರ ನಾವು 4 ಇಂಚ್ ಸ್ಲೀವ್ಸ್ಗೆ ನಾವು ರೆಡಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ನಾವು ಕೆಳಗಡೆ ಕಚ್ಚಾಗೋಸ್ಕರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 4 ಇಂಚ್ ಸ್ಲೀವ್ಸ್ ಅಂದರೆ ನಾವು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಕಚ್ಚಾಗೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನಾವು ಇದನ್ನು ಸ್ಟ್ರೈಟ್ಗೆ ಆ ಕಡೆನೂ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲೊಂದು ಮಾರ್ಕಿಂಗ್ ಹಾಕ್ಕೊಂಡು ಆರ್ಮಲ್ ಡೌನು 3.5 ಇಳಿಸ್ಕೊಳ್ಳೋಣ. 2 ಕಡೆ 3.5 ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 15 ಇಂಚು ಆರ್ಮೋಲ್ ಇದೆ. ಆರ್ಮೋಲ್ಗೆ ನೋಡಿ ಈ ಥರ ಬೆಂಡ್ ಮಾಡಿಕೊಂಡು ಇದನ್ನು 15 ಬರೋವರೆಗೂ ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾರ್ಕಿಂಗ್ ಹಾಕ್ಕೊಂಡು ಆರ್ಮೋಲ್ ರೌಂಡ್ ಲೂಸು 6 ಇಂಚು ಅಂದರೆ ಡಬಲ್ ಮಾಡಿಕೊಂಡ್ರೆ 12 ಇಂಚು ಬರುತ್ತೆ. ಇದನ್ನು ಕಚ್ಚಾ ಎಕ್ಸ್ಟ್ರಾಗೋಸ್ಕರ ಮಾಮೂಲಿ ಬಿಡಬೇಕಾಗತ್ತೆ. ಇಲ್ಲಿ ಎಷ್ಟಿದೆ, 6.5 ಇದೆ. 6.5ಗೆ ಇದನ್ನು ಒಂದು ಸೆಂಟ್ರ್ ಮಾಡಿಕೊಳ್ಳೋಣ. 3 ಕಾಲು ಬಂತು ಇದನ್ನು ಸೆಂಟ್ರ್ಗೆ. ಇದನ್ನು ಸ್ಟ್ರೈಟ್ಗೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ನೋಡಿ ಇದಕ್ಕೆ 1/2ಕ್ಕೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸೆಂಟ್ರ್ಗೆ ಬರೋ ಥರ ಮಾರ್ಕಿಂಗ್ ಹಾಕ್ಕೋಬೇಕು. ಇದನ್ನು ಒಂದು ಗೆರೆ ಹಾಕ್ಕೊಳ್ಳೋಣ. ಗೆರೆ ಹಾಕ್ಕೊಂಡು ನೋಡಿ ಈ ಗ್ಯಾಪ್, ಈ ಗ್ಯಾಪಲ್ಲಿ 1/2ಕ್ಕೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಗೆ 1 ಇಂಚು ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಈ ಪಾಯಿಂಟಿಂದ ನೋಡಿ, ಈ ಪಾಯಿಂಟಿಂದ ಇಲ್ಲಿಂದ ಇಲ್ಲಿವರೆಗೂ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ಉಲ್ಟಾ ಸ್ಕೇಲ್ ಮಾಡಿ ಇದನ್ನು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ನೋಡಿ ಇಲ್ಲಿ ಇಲ್ಲಿಗೊಂದು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಈ ಗೆರೆ ಹಾಕಿದ್ದೀವಲ್ವ, 1/2 ಇಂಚ್ಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 1/2 ಇಂಚ್ಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಇದನ್ನು ಈ ಪಾಯಿಂಟ್ಗೂ 1/2 ಇಂಚಿಗೂ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಸ್ಕೇಲ್ ಉಲ್ಟಾ ಮಾಡಿಕೊಂಡು ನಾವು ಇದನ್ನು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಡೈರೆಕ್ಟ್ ಕಟಿಂಗ್ ಮಾಡೋಕ್ಕೋದ್ರೆ ನಮಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಡೈರೆಕ್ಟು ಮಾಡ್ಬೋದು, ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬಫ್ ಸ್ಲೀವ್ಸ್ಗೆ ಈ ಫ್ರಂಟ್ ಆರ್ಮಲ್ ಶೇಪ್ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ. ನಾನು ಸುಮ್ಮನೆ ಜಸ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದು ಈ ಥರ ಬಫ್ ಸ್ಲೀವ್ಸ್ ಬೇಕು ಅಂದರೆ ನಾರ್ಮಲ್ ಅಂದರೆ 4.5 ಇಂಚ್ವರೆಗೂ ಇಡ್ಬೋದು. ಇಲ್ಲ ಕ್ಲಾತ್ ಜಾಸ್ತಿ ಇದೆ ಅಂದರೆ ಒಂದು 7-7.5ವರೆಗೂ ಇಟ್ಕೋಬೇಕು. ಇಲ್ಲ ತುಂಬ ಬಫ್ ಬೇಕು, ನಮ್ಮ ಹತ್ರ ಬಟ್ಟೆ ಇದೆ ಅಂದರೆ ಈ ಥರ ಒಂದು 10 ಇಂಚ್ವರೆಗೂ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ನಾವು ಬಫ್ಗೋಸ್ಕರ ಒಂದು 3 ಇಂಚು ಇಲ್ಲ 2.5 ಇಂಚ್ ಆದರೂ ಲೆಂತ್ ಜಾಸ್ತಿ ಕೊಡಬೇಕಾಗತ್ತೆ. ಅಂದರೆ 5 ಇಂಚ್ ಅಂದ್ಕೊಳ್ಳಿ ರೆಡಿ, ನಾವು ಒಂದು 2.5 ಮಿನಿಮಮ್ 2.5ವರೆಗೂ ಕೊಡಬೇಕಾಗತ್ತೆ. ಅಂದರೆ 5-5 ರಿಂದ 7.5ವರೆಗೆ ತೊಗೊಂಡ್ರೆ ನಮಗೆ ಎಷ್ಟಾಗತ್ತೆ, 2.5 ಇಂಚು ಎಕ್ಸ್ಟ್ರಾ ಇರುತ್ತೆ. ನೋಡಿ ಇಲ್ಲಿಗೊಂದು ಸೆಂಟ್ರಿಗೊಂದು ಮಾರ್ಕಿಂಗ್ ಹಾಕ್ಕೊಂಡಿವಲ್ಲ ನೋಡಿ, ಈ ಪಾಯಿಂಟಲ್ಲಿ ಈ ಥರ ಸ್ಲೀವ್ಸ್ ಇಟ್ಕೋಬೇಕು. ಈ ಥರ ಸ್ಲೀವ್ಸ್ ಇಟ್ಕೊಂಡು ನೋಡಿ ಇಲ್ಲಿಗೊಂದು ಮಾರ್ಕಿಂಗ್ ಹಾಕಿದ್ವಲ್ಲ 7.5ವರೆಗೆ, ಇಲ್ಲಿಂದ ನೋಡಿ ಈ ಸೇಪ್ ಬರೋವರೆಗೂ ಇಲ್ಲಿವರೆಗೂ ಇದನ್ನು ಈ ಥರ ಮಾರ್ಕಿಂಗ್ ಹಾಕ್ಕೋಬೇಕು. ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಕಟಿಂಗ್ ಮಾಡ್ಕೋಬೋದು.
ನಮಗೆ ಈ ತರ ಕಟಿಂಗ್ ಮಾಡೋದ್ರಿಂದ ಒಂದು ಅಂದಾಜು ಸಿಗುತ್ತೆ ಅಂದ್ರೆ ಇಷ್ಟಕ್ಕಿಷ್ಟೆ ಫಿಲ್ಟ್ ಬರಬೇಕು ಅಂದ್ಬಿಟ್ಟು ಇಲ್ಲ ಅಂತಂದ್ರೆ ನಮಗೆ ಎಷ್ಟು ಬಫ್ ಬರುತ್ತೆ ಎಷ್ಟು ಸ್ಲೀವ್ಸ್ ಬರುತ್ತೆ ಅಂದ್ಬಿಟ್ಟು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈ ತರ ಮಾಡ್ಕೊಂಡ್ರೆ ತುಂಬಾನೇ ನೀಟ್ ಆಗಿ ಬರುತ್ತೆ ನೋಡಿ ಇಲ್ಲಿಗೆ ಈ ತರ ಸ್ಲೀವ್ಸ್ ಇಟ್ಕೊಂಡು ಇಲ್ಲಿಗೊಂದು ಚಟ್ಕ ಹಾಕೋಣ ಚಟ್ಕ ಹಾಕೊಂಡು 1.5 ಇಂಚ್ ಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ಅಂದ್ರೆ ಇಲ್ಲಿಂದ ನಮಗೆ ಬಫ್ ಬರುತ್ತೆ ಅಂದ್ರೆ ತುಂಬಾ ಜಾಸ್ತಿ ಬಫ್ ಬೇಕು ಅಂದ್ರೆ 1.5 ಇಂಚ್ ಇಂದ ಕೊಟ್ಟರೆ ತುಂಬಾ ನೀಟ್ ಆಗಿ ಬರುತ್ತೆ ಈ ಕಡೆನೂ 1.5 ಇಂಚ್ ಗೆ ಮಾರ್ಕಿಂಗ್ ಹಾಕೊಳ್ಳೋಣ ಈ 1.5 ಇಂಚ್ ಸ್ಲೀವ್ಸ್ ಗೆ ಮಾರ್ಕಿಂಗ್ ಹಾಕೊಂಡು ನಮಗೆ ಮಿಕ್ಕಿದ್ದೆಲ್ಲ ಬಫ್ ಇರುತ್ತೆ ನೋಡಿ ಈ ಪಾಯಿಂಟ್ ಇಂದ ನಮಗೆ ಫುಲ್ ಬಫ್ ಇರುತ್ತೆ ಇಲ್ಲಿ ಎಷ್ಟು ಇದೆ ಗ್ಯಾಪ್ ಅಂದ್ರೆ ನಮಗೆ ಇಲ್ಲಿ ಮಾರ್ಕಿಂಗ್ ಹಾಕಿದ್ವಲ್ಲ ಅಲ್ಲಿಂದ 4.5 ಇಂಚ್ ವರೆಗೂ ನಮಗೆ ಬಫ್ ಆಗಿ ಬರುತ್ತೆ ಈ ಪಾಯಿಂಟ್ ಇಂದ ನಮಗೆ ಇಲ್ಲಿ ಸ್ಲೀವ್ಸ್ ಇಟ್ಕೊಂಡಿದ್ವಲ್ಲ ನೋಡಿ ಇಲ್ಲಿಂದ 4.5 ಇಂಚ್ ಇದೆ 4.5 ಇಂಚ್ ಗೆ ನಮಗೆ ಫುಲ್ ಬಫ್ ನೋಡಿ ಈ ಬಾಕ್ಸ್ ಇದೆಯಲ್ಲ 4.5 ಇಂಚ್ 4.5 ಇಂಚ್ ಒಳಗೇನೆ ನಮಗೆ ಫುಲ್ ಫಿಲ್ಟ್ ಅನ್ನೋದು ಕೊರಬೇಕಾಗುತ್ತೆ ಅಂದ್ರೆ ನೋಡಿ ಈ ತರ ಫಿಲ್ಟ್ ನೋಡಿ ಈ ತರ ಫಿಲ್ಟ್ ಇಡ್ಕೊಂಡ ಬಂದಾಗ ಇಲ್ಲಿ 4.5 ಇಂಚ್ ನೋಡಿದ್ವಲ್ಲ ಅಷ್ಟರಲ್ಲೇ ಫುಲ್ ನಮಗೆ 4.5 ಇಂಚ್ ಬಂದಾಗ ತುಂಬಾ ನೀಟಾಗಿ ನಮಗೆ ಬಫ್ ಬರುತ್ತೆ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಅನ್ನೋದು ಏನು ಬರೋದಿಲ್ಲ ಇದನ್ನ ನಾವು ಇವಾಗ ನಾವು ಮಷಿನ್ ಮೇಲೆ ಹೋಗೋಣ ಅದಕ್ಕಿಂತ ಮುಂಚೆ ನಿಮಗೆ ಯಾರಿಗಾದರೂ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋರಿಗೆ ನಾನು ಇದರಲ್ಲಿ ಡಾಟ್ ಬ್ಲೌಸ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟೋರಿ ಬ್ಲೌಸ್ ತಂದಿದ್ದೀನಿ ಇದನ್ನ ಜಸ್ಟ್ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ಎಡ್ಜ್ ಅಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿ ಇದನ್ನ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡು 9 ಇಂಚ್ ಡಿಪ್ ಗೆ ಕೊಟ್ಟಿರ್ತೀನಿ ನಿಮಗೆ ಏನಾದರೂ ಜಾಸ್ತಿ ಬೇಕು ಅಂದ್ರೆ 10 ಇಂಚ್ ಡಿಪ್ ಗೆ 11 ಇಂಚ್ ಡಿಪ್ ಗೆ ಇದರಲ್ಲಿ ನಾನು ಮಾರ್ಕಿಂಗ್ ಮಾಡಿರ್ತೀನಿ ಇದನ್ನ ಬೇಕು ಅಂದ್ರೆ ಮಾಡಬಹುದು ಇಲ್ಲ ಅಂದ್ರೆ ರೆಡಿ 9 ಇಂಚ್ ಶೋಲ್ಡರ್ ಅಪ್ಪರ್ ಚೆಸ್ಟ್ ರೆಡಿ ಕೊಟ್ಟಿರ್ತೀನಿ ಜಸ್ಟ್ ಇಟ್ಕೊಂಡು ನೀವು ಕಟ್ಟಿಂಗ್ ಮಾಡ್ಕೋಬಹುದು ಇದರಲ್ಲಿ ಅಪ್ಪರ್ ಚೆಸ್ಟ್ ಎಷ್ಟು ಕಡಿಮೆ ಮಾಡಬೇಕು ಶೋಲ್ಡರ್ ಎಷ್ಟು ಕಡಿಮೆ ಮಾಡಬೇಕು ಪ್ರತಿಯೊಂದು ಕೂಡನು ಇದರಲ್ಲಿ ಆರೋ ಮಾರ್ಕ್ ಕೊಟ್ಟಿದ್ದೀನಿ ಇದನ್ನ ಜಸ್ಟ್ ಕಟ್ಟಿಂಗ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಇಟ್ಕೊಂಡ್ರೆ ಸಾಕು ನೋಡಿ ಪ್ರಿನ್ಸೆಸ್ ಕಟ್ಟಲ್ ಕೂಡನು ನಾನು ಎಲ್ಲಿ ಎಷ್ಟು ಮಾರ್ಜಿನ್ ಬಿಡಬೇಕು ಎಷ್ಟು ಕಟಿಂಗ್ ಮಾಡಬೇಕು ಅಂದ್ಬಿಟ್ಟು ರೆಡಿ ಕೊಟ್ಟಿರ್ತೀನಿ ಸ್ಲೀವ್ಸ್ ಕೂಡನು ಅಷ್ಟೇ 6 ಇಂಚ್ ಸ್ಲೀವ್ಸ್ ಗೆ ರೆಡಿ ಕಟಿಂಗ್ ಮಾಡಿ ಕೊಟ್ಟಿರ್ತೀನಿ ಜಸ್ಟ್ ಇದನ್ನ ಕಟಿಂಗ್ ಮಾಡ್ಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ಸಾಕು ನೋಡಿ ಕಟಿಂಗ್ ಮಾಡಿದಾಗ ನಮಗೆ ಬ್ಯಾಕ್ ಈ ತರ ಇರುತ್ತೆ ಇದನ್ನ ಜಸ್ಟ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಆಯ್ತು ಇದನ್ನ ಯಾವ ತರ ಕಟಿಂಗ್ ಮಾಡಬೇಕು ಅಂದ್ಬಿಟ್ಟು ಹೈ ಬಟನ್ ಅಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡನು ಇದನ್ನ ಇದರ ಲಿಂಕ್ ಕೊಟ್ಟಿದ್ದೀನಿ ಇದನ್ನ ನೋಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು ನಿಮಗೆ ಯಾರಿಗಾದರೂ ಬ್ಲೌಸ್ ಕಟಿಂಗ್ ಪೇಪರ್ ಬೇಕು ಅಂದ್ರೆ ಮೇಲ್ಗಡೆ ವಾಟ್ಸ್ಆಪ್ ನಂಬರ್ ಇದೆ ಆ ವಾಟ್ಸ್ಆಪ್ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಇಲ್ಲ ನಿಮಗೆ ಯಾವ ಸೈಜ್ ಬೇಕು ಅಂದ್ಬಿಟ್ಟು ಟೈಪಿಂಗ್ ಮಾಡಿ ಕಳಿಸಿದ್ರೆ ಸಾಕು ನಿಮ್ಮ ಅಡ್ರೆಸ್ ನಿಮ್ಮ ಹೆಸರು ನಿಮಗೆ ಯಾವ ಸೈಜ್ ಬೇಕು ಅಂದ್ಬಿಟ್ಟು ಟೈಪಿಂಗ್ ಮಾಡಿ ಕಳಿಸಿದ್ರೆ ಸಾಕು ಡೈರೆಕ್ಟ್ ನಿಮ್ಮ ಮನೆಗೆ ಬರುತ್ತೆ ಇದು ಕ್ಯಾಶ್ ಆನ್ ಡೆಲಿವರಿನೇ ಇರುತ್ತೆ ನಿಮ್ಮ ಮನೆಗೆ ಬಂದ ಮೇಲೆ ಇದರ ಅಮೌಂಟ್ ನೀವು ಕೊಡಬಹುದು ಇವಾಗ ಮಷಿನ್ ಮೇಲೆ ಹೋಗೋಣ ಇದನ್ನ ಯಾವ ತರ ರೆಡಿ ಮಾಡಬೇಕು ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಫಸ್ಟಿಗೆ ನಾವು ಇದನ್ನ 1.5 ಇಂಚ್ ವರೆಗೂ ಇದನ್ನ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಕೆಳಗಡೆ ನಾವು ಬಫ್ಗೆ ಕೆಳಗಡೆ ಕೊಟ್ಟಿರ್ತೀವಲ್ಲ ಪಟ್ಟಿ ಅದನ್ನ 1.5 ಇಂಚ್ ಇಲ್ಲ 1.75 ಇಂಚ್ ವರೆಗೂ ಈ ತರ ಮಾರ್ಕಿಂಗ್ ಹಾಕೊಂಡು ನೀಟಾಗಿ ಒಂದೇ ಲೆವೆಲ್ಗೆ ಬರೋ ತರ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಕಟಿಂಗ್ ಮಾಡ್ಕೊಂಡು ಈ ಸ್ಲೀವ್ಸ್ ಇದೆಯಲ್ವಾ ಇದರಷ್ಟೇ ನಾವು ಇದನ್ನ ತಗೋಬೇಕಾಗುತ್ತೆ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ ನಾವು ಅಂದ್ರೆ ನಮಗೆ ರೆಡಿ ಪೇಪರ್ ಕಟಿಂಗ್ ಎಷ್ಟಿದೆ ಅಷ್ಟೇ ಬೇಕಾಗಿರೋದು ಈ ದಾರ ಇಲ್ಲ ಏನಾದರೂ ಇದ್ರೆ ಈ ತರ ಕಟಿಂಗ್ ಮಾಡ್ಕೊಳ್ಳೋಣ ನಾವು ಫಸ್ಟ್ ಗೆ ಇಲ್ಲಿ ಒಂದು ಚಟ್ಕ ಹಾಕೊಂಡು ಇಲ್ಲಿ ಒಂದು ಚಟ್ಕ ಹಾಕೊಳ್ಳೋಣ ಸೆಂಟರ್ ಗೆ ಒಂದು ಚಟ್ಕ ಹಾಕೊಳ್ಳೋಣ ಅಂದ್ರೆ ನಮಗೆ ನಾವು ಫಿಲ್ಟ್ ಇಡ್ತಾ ಇಡ್ತಾ ಇದನ್ನ ಎಷ್ಟುಕ್ಕೆಷ್ಟು ಬರಬೇಕು ಅಂದ್ಬಿಟ್ಟು ನೋಡ್ಕೊಂಡ್ರೆ ತುಂಬಾ ನೀಟ್ ಆಗಿರುತ್ತೆ ಇಲ್ಲಂತಂದ್ರೆ ಬಿಚ್ಚಿ ಬಿಚ್ಚಿ ಹೊಲಿಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಆ ಕಡೆ ಇಲ್ಲ ಈ ಕಡೆ ಆದಾಗ ನಾವು ಇದನ್ನ ಈ ಚಟ್ಕ ಫಾಲೋ ಮಾಡ್ಕೊಂಡು ಟೇಪ್ ಇಟ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಒಂದು ಸ್ಕೇಲ್ ಸಾರಿ ಇದು ಈ ತರ ಒಂದು ಸೂಜಿ ತಗೊಂಡು ಇದನ್ನ ಈ ತರ ಫಿಲ್ಟ್ ತಗೊಂಡ್ರೂ ಬರುತ್ತೆ ಇಲ್ಲ ಕೈಯಲ್ಲಿ ಕೂಡ ಕೊಡಬಹುದು ಸೂಜಿ ಇಲ್ಲ ಏನಾದರೂ ಈ ತರ ತಗೊಂಡ್ರೆ ನಮಗೆ ತುಂಬಾ ನೀಟಾಗಿ ಬರುತ್ತೆ
ಸೆಂಟರ್ ಗೊಂದು ಚಟ್ಕ ಹಾಕೊಂಡಿದ್ವಲ್ಲ ಸೆಂಟರ್ ವರೆಗೂ ನಾವು ಫಿಲ್ಟ್ ಇಟ್ಕೊಂಡು ಬರೋಣ ನೋಡಿ ಇದನ್ನು ಸ್ವಲ್ಪ ದೂರ ಬಂದ ಮೇಲೆ ಇದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ನಮಗೆ ಈ ಚಟ್ಕ ಇದೆಯಲ್ವಾ ಸೆಂಟ್ರಲ್ಲಿ ಅದು 4.5 ಇಂಚಿಗೆ ರೆಡಿ ಬರಬೇಕಾಗತ್ತೆ ರೆಡಿ ಬಂದಾಗ ನಮಗೆ ಆ ಕಡೆ ಈ ಕಡೆ ಅನ್ನೋದು ಆಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಇಲ್ಲಂತಂದ್ರೆ ನಮಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇದನ್ನೇ ಫಾಲೋ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಆಯ್ತು ಲಾಸ್ಟ್ ವರೆಗೂ ಇಲ್ಲಂತಂದ್ರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಸ್ಲೀವ್ಸ್ ಸೈಡ್ ಅಟ್ಯಾಚ್ ಮಾಡುವಾಗ ನಮಗೆ ಕ್ರಾಸ್ ಆಗಿಬಿಡುತ್ತೆ ತುಂಬ ಪರ್ಫೆಕ್ಟ್ ಆಗಿ 4.5 ಇಂಚು ಬಂದಿದೆ ಇದನ್ನು ನೀಟಾಗಿ ಇದೆ ತರ ಕಂಟಿನ್ಯೂ ಮಾಡ್ಕೊಳ್ಳೋಣ ಕಂಟಿನ್ಯೂ ಮಾಡ್ಕೊಂಡು ಈ ಚಟ್ಕ ಇದೆಯಲ್ವಾ ಈ ಚಟ್ಕ ಅಂದ್ರೆ ಈ ಚಟ್ಕ ಅಲ್ಲ 1.5 ಇಂಚಿಗೆ ಏನು ನಾವು ಒಂದು ಚಟ್ಕ ಹಾಕೊಂಡಿದ್ವಿ ಅದನ್ನ ಏನಿಲ್ಲ ಸ್ವಲ್ಪ ದೂರ ಹೋಗಿ ತಕ್ಷಣ ನಾವು ಈ ತರ ಮೆಜರ್ಮೆಂಟ್ ಮಾಡ್ಕೊಂಡ್ರೆ ನೋಡಿ 9 ಇಂಚಿಗೆ ಬರಬೇಕು 2 ಫೀಟ್ ಕೊಟ್ಟರೆ ಸಾಕು ನಮಗೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ನೋಡಿ ಆ ಸ್ಲೀವ್ಸ್ ಗೂ ಮತ್ತೆ ಆ ಪಟ್ಟಿ ಕಟ್ಟಿಂಗ್ ಮಾಡ್ಕೊಂಡ್ವಲ್ಲ ನಮಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಕರೆಕ್ಟ್ ಆಗಿ 9 ಇಂಚು ಅಂದ್ರೆ 4.5 4.5 9 ಇಂಚು ಬಂತಲ್ವಾ ನೋಡಿ ನಾವು ಸ್ಲೂಸ್ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ವಲ್ಲ ಕರೆಕ್ಟ್ ಆಗಿ ಬಂದಿದೆ ಇದನ್ನ ಜಸ್ಟ್ ಒಂದು ಹೊಲಿಗೆ ಹಾಕೊಂಡು ನಾವು ಇದರ ಮೇಲೆ ಒಂದು ಪಟ್ಟಿ ತರ ಹೊಲ್ಕೊಂಡ್ರೆ ಆಯ್ತು ನಾವು ಇದರಲ್ಲಿ ಸೆಂಟರ್ ಗಿಂಟ್ರು ಏನು ನೋಡಬೇಕಾಗಿರೋದಿಲ್ಲ ಅಂದ್ರೆ ಬಫು ಕರೆಕ್ಟ್ ಆಗಿದೆ ಆ ಪಟ್ಟಿನೂ ಕರೆಕ್ಟ್ ಆಗಿದೆ ಇದರ ಒಂದು ಹೊಲಿಗೆ ಹಾಕೊಂಡು ಇದನ್ನ ನೀಟಾಗಿ ಗೀಚ್ಕೊಂಡು ನಾವು ಇದನ್ನ ತಿರುಗಿಸ್ಕೊಂಡು ಒಂದೇ ಲೆವೆಲ್ಗೆ ಇದನ್ನ ಪಟ್ಟಿ ಬರೋ ತರ ನೋಡ್ಕೋಬೇಕು ಒಂದೇ ಲೆವೆಲ್ಗೆ ಬಂದ್ರೆ ತುಂಬಾನೇ ನೀಟಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಆ ಕಚ್ಚಾ ಒಂದೇ ಒಂದು ಚೂರು ಕೂಡನು ಕಾಣಬಾರದು ಆ ಕಚ್ಚಾ ಕಾಣಿಲ್ಲ ಅಂದ್ರೆ ತುಂಬಾನೇ ನೀಟಾಗಿ ಬರುತ್ತೆ ಒಂದೇ ಲೆವೆಲ್ಗೆ ಪಟ್ಟಿ ಬರೋ ತರ ನೋಡ್ಕೋಬೇಕು ನೋಡಿ ಈ ತರ ಒಂದೇ ಲೆವೆಲ್ಗೆ ಒಂದು ಬ್ಯಾಲೆನ್ಸ್ ಇಟ್ಕೊಂಡು ಇದನ್ನ ರೆಡಿ ಮಾಡಿದ್ರೆ ತುಂಬಾನೇ ನೀಟಾಗಿ ಬರುತ್ತೆ ಅಂದ್ರೆ ಕೈ ಹಿಂದೆ ಒಂದು ಕೈ ಇಟ್ಕೊಂಡ್ರೆ ನಮಗೆ ತುಂಬಾನೇ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಫ್ಫು ಬಂದಿದೆ ಪಟ್ಟಿ ಕೂಡನು ಒಂದೇ ಲೆವೆಲ್ಗೆ ಬಂದಿದೆ ಆರ್ಮಲ್ ಕೂಡನು ಇದೇ ತರ ಸೇಮ್ ಅಂದ್ರೆ ನಾವು ಆರ್ಮಲ್ ಶೇಪ್ ನೋಡ್ಕೊಂಡು ಆರ್ಮಲ್ ಅಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಬಫ್ ಇಟ್ಕೊಂಡ್ರೆ ಆಯ್ತು ಅಂದ್ರೆ ಸ್ಲೀವ್ಸ್ ರೌಂಡ್ ಅಲ್ಲಿ ನಾವು ಮೆಜರ್ಮೆಂಟ್ ಮಾಡ್ಕೊಂಡು ಕೊಟ್ಟವಲ್ಲ ಅದೇ ತರ ನಾವು ಆರ್ಮಲ್ಗೆ ಮೆಜರ್ಮೆಂಟ್ ಮಾಡ್ಕೊಂಡು ಆರ್ಮಲ್ ಎಷ್ಟಾಯ್ತು ಅದನ್ನ ನೋಡ್ಕೊಂಡು ನಾವು ಇದನ್ನ ಬಫ್ ಕೊಡ್ಬೇಕಾಗತ್ತೆ ನಮ್ಮ ಆ ಕಡೆ ಯಾವ ತರ ಕೊಟ್ಟು ಆ ತರ ಕೊಡಬಾರದು ಆರ್ಮಲ್ ಶೇಪ್ ಎಷ್ಟಿದೆಯೋ ಅಷ್ಟೇ ಕೊಟ್ರೆ ನಮಗೆ ಇಲ್ಲ ಇದನ್ನ ಆರ್ಮಲ್ ಶೇಪ್ ಅಟ್ಯಾಚ್ ಮಾಡುವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಇದನ್ನ ತಗೊಂಡ್ರು ತುಂಬಾ ನೀಟಾಗಿ ಬರುತ್ತೆ ಸೆಂಟರ್ ಇಟ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಎಷ್ಟಕ್ಕೆಷ್ಟು ಬೇಕು ಅಂದ್ಬಿಟ್ಟು ಗೊತ್ತಾಗತ್ತೆ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ ನಮಗೆ ಕ್ರಾಸು ಮತ್ತೆ ಈ ಕಡೆ ಒಳಗಡೆ ನಮಗೆ ಫಿಲ್ಟ್ ಆ ಕಡೆ ಈ ಕಡೆ ಆದಾಗ ಏನಾಗುತ್ತೆ ಅಂದರೆ ಇಲ್ಲಿ 6 ಇಂಚು ರೆಡಿ ಮಾರ್ಕಿಂಗ್ ಬಂದಿದೆಯಲ್ವಾ ಇಲ್ಲ ಜಾಸ್ತಿ ಫಿಲ್ಟ್ ಇಟ್ಟುಬಿಟ್ರೆ ನಮಗೆ ಒಳಗಡೆ ಹೋಗ್ಬಿಡತ್ತೆ ಕಡಿಮೆ ಇಟ್ಕೊಂಡ್ರೆ ಆಚೆ ಕಡೆ ಬಂದ್ಬಿಡತ್ತೆ ಆವಾಗ ನಾವು ಪರ್ಫೆಕ್ಟಾಗಿ ಫಿಲ್ಟ್ ಇಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಎಷ್ಟು ಬರಬೇಕೋ ಅಷ್ಟಕ್ಕೆ ಬರುತ್ತೆ ಇಷ್ಟು ಮಾತ್ರ ಫಾಲೋ ಮಾಡ್ಕೊಂಡ್ರೆ ಸಾಕು ತುಂಬಾನೇ ನೀಟಾಗಿ ಬಫ್ ಬರುತ್ತೆ ಇಲ್ಲೊಂದು ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಇದು ಹೊಲಿಗೆ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಫ್ ಬಂದಿದೆಯಲ್ವಾ ಸ್ಲೀವ್ಸ್ ಮೇಲೆ ಬ್ಲೌಸ್ ಮೇಲೆ ಅಟ್ಯಾಚ್ ಮಾಡಿದಾಗ ತುಂಬಾನೇ ನೀಟಾಗಿ ಬಫ್ ಸ್ಲೀವ್ಸ್ ಅನ್ನೋದು ತುಂಬ ನೀಟಾಗಿ ಕಾಣುತ್ತೆ ನೋಡಿ ಆ ಕಡೆಯಿಂದ ನೋಡಿದ್ರು ಅಷ್ಟೇ ಈ ಕಡೆಯಿಂದ ನೋಡಿದ್ರು ಅಷ್ಟೇ ತುಂಬ ನೀಟಾಗಿ ಒಂದೇ ಲೆವೆಲ್ಗೆ ಬಫ್ ಅನ್ನೋದು ಬಂದಿದೆ ಇದನ್ನು ನೀವು ಟೇಪ್ ಇಟ್ಕೊಂಡು ಮಾಡಬೇಕು ಅನ್ನೋದು ಉದ್ದೇಶ ಏನಿಲ್ಲ ಅಂದರೆ ನಿಮಗೇನು ಹೊಸದಾಗಿ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಈ ಥರ ತಗೊಂಡ್ರೆ ತುಂಬಾ ನೀಟಾಗಿ ಒಂದೇ ಲೆವೆಲ್ಗೆ ಬಫ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್
ಬಫ್ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅಂದ್ಬಿಟ್ಟು ನಾನು ಕಟಿಂಗು ಸ್ಟಿಚಿಂಗು ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋದಿಂದ ನಿಮಗೆ ಕಲಿಯೋದಕ್ಕೆ ತುಂಬಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಿಂದ ಏನಾದರೂ ನೀವು ಕಲ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಕಲ್ತಿರೋದನ್ನು ಇನ್ನೂ ಒಂದು 4 ಜನ ಕಲೀಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಕ್ಕೆ ಸಿಗೋಣ ಫ್ರೆಂಡ್ಸ್. ನಮಸ್ತೆ.